आज मेरे पास बिल्डिंगें हैं, प्रॉपर्टी है, बैंक बैलेंस है, बंगला है, गाड़ी है, क्या है तुम्हारे पास? ಬರೀ ಈ ಪಾರ್ಲೆ ಜಿ ಬಿಸ್ಕ್ಯೂಟ್ ಅನ್ಬಾಕ್ಸ್ ಮಾಡೋಣಂತೆ ನೋಡ್ರಿ. ಅನ್ಬಾಕ್ಸ್ ಮಾಡೋಕ್ಕಿಂತ ಮೊದಲ ಈ ಹುಡುಗಿ ಮೋತಿ ಮೇಲೆ ಒಂದು 4-5 ಬಡಿಬೇಕು ರೀ. ರಪ್ 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 ಬಡ್ದ ಹಿಂಗೆ ಮ್ಯಾಲೆ ಹಿಡಿಬೇಕು ರೀ, ಇಲ್ಲಿ ಹಿಡಿದ ಹಿಂಗೆ ಅಳಿಗಾಡಿಸ್ಬೇಕು ರೀ. ಹಿಂಗೆ ನೀವು ರಾತ್ರಿ ಹಿಂಗೆ ಅಳಿಗಾಡಿಸ್ತೀರಿ, ಹಿಂಗೆ ಅಳಿಗಾಡಿಸಿ ಹಿಂಗೆ ಹರಿಬೇಕು ರೀ. ಇಲ್ಲಿ ಅರ್ಧ ಈ ಹುಡುಗಿ ಅರ್ಧ ಮೋತಿ ಹೋಗ್ಬೇಕು ರೀ. ಹಿಂಗೆ ಅರ್ಧ ಮೂವತ್ತು ಹೋಗಿ ಹರಿಬೇಕು ರೀ. ಹಾಂ ಹೋತ್ತು ನೋಡ್ರಿ, ನೋಡ್ರಿ ಇವು ಹೆಂಗೆ ಅದಾವು. ಇದು ರಿಯಲ್ ಕಂಪ್ನಿ. ನೋಡ್ರಿ ಇವು ನೋಡಿ ಹೆಂಗೆ ಅದಾವು, ಒಂದರೆ ಚಲೋ ಅದಾವೆ ನೋಡ್ರಿ. ಇದ್ರೊಳಗೆ ಎಲ್ಲ ಹಿಂಗೆ ಹಲ್ಕ ನಮ್ಮನೆ ಅದಾವೆ ರೀ. ಆದರೂ ನಿಮ್ಗೆ 5 ರೂಪಾಯಿ ಕೊಟ್ಟು ಅಂಗಡಿನವ್ರು ಚೂತ್ಯ ಮಾಡಕಂಡಿರ್ತಿರ್ತಾರೆ. ಹಿಂಗೆ ಬಳಸ್ಬೇಕು ರೀ ಎಲ್ಲ. ಹಿಂಗೆ ಹಿಂಗೆ ತೆಗೆದ ಮೇಲೆ ಒಳಗೆ ಏನ್ರಿ ಐತೆ ನೋಡ್ಬೇಕು ರೀ. ಇದನ್ನು ಎಲ್ಲರಿ ಇಟ್ಕೋತಿದ್ರೆ ಇಟ್ಕೋರಿ, ಇಲ್ಲಿಗೆ ಒಗೆದು ಬಿಡ್ರಿ. ಇದು ನಿಮಗೆ ವಾಂತಿ ಮಾಡಕ್ಕೆ, ಸಂಬಳ ಕಳ್ಯಾಕೆ, ಅದನ್ನು ಕಳ್ಯಾಕೆ, ಇದನ್ನು ಕಳ್ಯಾಕೆ, ಇದರೊಳಗೆ ಜಿಗಿಸಾಕೆ ಬೇಕಾಗ್ತತಿ. ಇಲ್ಲಿಗೆ ಒಗೆದು ಬಿಡ್ರಿ ಇದನ್ನು ನೋಡ್ರಿ. ನಮ್ಮ ಬಿಸ್ಕಿಟ್ ಹೆಂಗೆ ಅದಾವೆ, ಇರುವ 10 ಬಿಸ್ಕಿಟ್ ಅದಾವೆ ರೀ. ಅದರೊಳಗೆ ಒಂದು 7-8 ಚಲೋ ಅದಾವೆ. ಇವು ಒಂದು ಹಲ್ಕ ನಮೂನಿ ಒಂದು 10-15 ಬಿಸ್ಕಿಟ್ ಒಳಗೆ ಇವು ಒಂದು 8 ಬಿಸ್ಕಿಟ್ ಒಯ್ಕೋತ ಹೋಗ್ಯಾವು ನೋಡ್ರಿ. ಇವು ಹೆಂಗೆ ಕ್ವಾಲಿಟಿ ಅಪ್ಗ್ರೇಡ್ ಮಾಡ್ಕೋದು ಸ್ವಲ್ಪ. ಒಂದೇ ಕಂಪ್ನಿ ಬೆಳೆಸ್ಬೇಡ್ರಿ ಅಂತ, ಎಲ್ಲ ಕಂಪ್ನಿ ಬೆಳೆಸ್ರಿ ಅಂತೇಳಿ ಅದಕ್ಕೆ ಹೇಳೋದು. ಇವು ನೋಡ್ರಿ ಇವು ಬಿಸ್ಕಿಟ್ 4-6 ಬಿಸ್ಕಿಟ್ ಚಲೋ ಅದಾವೆ ರೀ. ಬರೀ ಇವು ಉಳಿದಿದ್ದು ಎಲ್ಲ ಹೊಯ್ಕೋತ ಹೋಗ್ಯಾವು. ಅದಕ್ಕೆ ಹೇಳೋದು ನಿಮಗೆ, ಈ ಪಾರ್ಲೆಜಿ ಬ್ಯಾನ್ ಮಾಡಿರಿ. ನನ್ನ ಮಗಂದು ಪಾರ್ಲೆಜಿ ಬ್ಯಾನ್ ಹಾಕ್ಬೇಕು.